ಕನ್ನಡ ಕಿರುತೆರೆಯ ವಿಚಾರ ಬಂದಾಗ ಇಲ್ಲಿ ಮನೋರಂಜನೆಗೆ ಮುಖ್ಯವಾದ ಮೂಲ ಸೀರಿಯಲ್ಗಳಾಗಿವೆ. ಅಸಂಖ್ಯಾತ ಪ್ರೇಕ್ಷಕರಿಗೆ ಸೀರಿಯಲ್ಗಳು ಬಹಳ ಅಚ್ಚುಮೆಚ್ಚಿನ ಮನೋರಂಜನೆಯ ಮಾರ್ಗವಾಗಿದೆ. ಸಂಜೆಯಾದರೆ ಸೀರಿಯಲ್ಗಳನ್ನು ನೋಡೋದಕ್ಕೆ ಕಾಯುವವರು ಇದ್ದಾರೆ. ಅನೇಕರಿಗೆ ಈ ಸೀರಿಯಲ್ಗಳು ಅವರ ಜೀವನದ ಒಂದು ಭಾಗವಾಗಿಯೇ ಹೋಗಿದೆ. ಜನರು ಸೀರಿಯಲ್ಗಳೇ ತಮ್ಮ ಲೋಕ ಎನ್ನುವ ಮಟ್ಟಿಗೆ ಅವುಗಳಿಗೆ ಅಡಿಕ್ಟ್ ಆಗಿದ್ದಾರೆ ಅಂದರೆ ತಪ್ಪಲ್ಲ. ಸೀರಿಯಲ್ಗಳು ಕೂಡ ವರ್ಷಾನುಗಟ್ಟಲೆ ಪ್ರಸಾರವಾಗುತ್ತಾ ಪ್ರೇಕ್ಷಕರ ಮನಸ್ಸು ಮತ್ತು ಮೆದುಳು ಎರಡನ್ನು ಆವರಿಸ್ಕೊಂಡ್ಬಿಟ್ಟಿರ್ತವೆ. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ನೆಟ್ಟಿಗರು ಸೀರಿಯಲ್ಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಶೇರ್ ಮಾಡ್ತಾರೆ. ರಬ್ಬರ್ನಂತೆ ಎಳೆದಾಡ್ತಿರುವ ಸೀರಿಯಲ್ಗಳನ್ನು ದಯವಿಟ್ಟು ಮುಗಿಸಿ ಅಂತ ಆಗ್ರಹಿಸ್ತಾರೆ. ಸೀರಿಯಲ್ಗಳು ಮತ್ತು ಅವುಗಳ ಪಾತ್ರಗಳ ಬಗ್ಗೆ ಭರ್ಜರಿಯಾಗಿ ಟ್ರೋಲ್ ಸಹ ಮಾಡಲಾಗುತ್ತೆ. ಈಗ ಇವೆಲ್ಲವುಗಳ ನಡುವೆ ಜೀ ಕನ್ನಡ ತನ್ನ ಎರಡು ಜನಪ್ರಿಯ ಸೀರಿಯಲ್ಗಳಿಗೆ ವಿದಾಯ ಹೇಳಲಿದೆ ಎನ್ನುವ ವಿಚಾರ ಸುದ್ದಿಯಾಗಿದೆ. ಪ್ರತಿದಿನ ಸಂಜೆ 6 ಗಂಟೆಗೆ ಪಾರು, 6:30ಕ್ಕೆ ಹಿಟ್ಲರ್ ಕಲ್ಯಾಣ ಸೀರಿಯಲ್ಗಳು ಪ್ರಸಾರವಾಗ್ತಿದ್ವು. ಈ ಎರಡು ಸೀರಿಯಲ್ಗಳು ಸಹ ಕೊನೆಯ ಹಂತಕ್ಕೆ ಬಂದಿವೆ ಎನ್ನಲಾಗ್ತಿದೆ. ಯಾಕಂದರೆ ಶ್ರೇಯಸ್ತು, ಶುಭಮಸ್ತು ಮತ್ತು ಸತ್ಯ ಸೀರಿಯಲ್ಗಳ ಪ್ರಸಾರದ ಸಮಯ ಬದಲಾಗಿದ್ದು ಇದೇ 18ನೇ ತಾರೀಕಿನಿಂದ ಕ್ರಮವಾಗಿ 6 ಮತ್ತು 6:30ಕ್ಕೆ ಪ್ರಸಾರವನ್ನು ಕಾಣಲಿವೆ. 18ನೇ ತಾರೀಕಿನಿಂದ ಈ ಬದಲಾವಣೆ ಆಗಲಿದೆ. ವಾಹಿನಿ ವಿಚಾರವಾಗಿ ಹೊಸ ಪ್ರೋಮೋ ಸಹ ಬಿಡುಗಡೆ ಮಾಡಿ ಮಾಹಿತಿಯನ್ನು ನೀಡಿದೆ. ಹಿಟ್ಲರ್ ಕಲ್ಯಾಣ ಮತ್ತು ಪಾರು ಸೀರಿಯಲ್ಗಳ ಅಂತಿಮ ಸಂಚಿಕೆಗಳು ಆರಂಭ ಆಗ್ತಿರೋದಾಗಿ ತಿಳಿದು ಬಂದಿದೆ. ಹಿಟ್ಲರ್ ಕಲ್ಯಾಣದಲ್ಲಿ ಅಂತರ ಎನ್ನುವ ಹೆಸರಿನಲ್ಲಿ ಬಂದು ಏಜಿ ಮನೆಯನ್ನು ಸೇರಿರುವ ದುಷ್ಟಳಾದ ಪ್ರಾರ್ಥನಳ ಅಸಲಿ ಮುಖವನ್ನು ಬಯಲು ಮಾಡೋದಕ್ಕಾಗಿ ಲೀಲಾ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಿದ್ದಾಳೆ. ಇನ್ನು ಸೀರಿಯಲ್ನಲ್ಲಿ ಏಜೆ, ತಾಯಿ, ವಿಶ್ವರೂಪ್ ಪಾತ್ರಗಳು ಕಾಣ್ತಾ ಇಲ್ಲ. ಇದೆಲ್ಲದಕ್ಕೂ ಶೀಘ್ರದಲ್ಲೇ ಉತ್ತರ ಸಿಗುವ ನಿರೀಕ್ಷೆಗಳಿದೆ. ಮತ್ತೊಂದು ಕಡೆ ಪಾರು ಸಹ ಒಂದು ವಿಭಿನ್ನ ಕಥಾಹಂದರದೊಂದಿಗೆ ಜನರಿಗೆ ರಂಜಿಸ್ತಾ ಬರುತ್ತಿದ್ದು, ಪಾರು ಹೆತ್ತ ಮಗುವಿಗೆ ಜನನಿ ತಾಯಿ ಆಗಿದ್ದಾಳೆ. ಪಾರು ಮಗುವಿನ ಮೇಲೆ ತೋರುವ ಪ್ರೀತಿ ಜನನಿಗೆ ಹಿಡಿಸದೆ ಇಬ್ಬರ ನಡುವೆ ಆಗಾಗ ಜಗಳ ನಡೆದಿದೆ. ಅಖಿಲಾಂಡೇಶ್ವರಿ ಪಾರುವನ್ನು ಆಫೀಸ್ಗೆ ಕಳಿಸುವ ನಿರ್ಧಾರ ಮಾಡಿದ್ದಾರೆ. ಇನ್ನು ಕಳೆದ ಕೆಲವು ದಿನಗಳಿಂದ ನಾಯಕ ಆದಿ ಪಾತ್ರವು ಕಾಣಿಸ್ತಿಲ್ಲ. ಹಿಟ್ಲರ್ ಕಲ್ಯಾಣ ಮತ್ತು ಪಾರು ಏಕಕಾಲದಲ್ಲಿ ಮುಗಿಯೋದು ಪ್ರೇಕ್ಷಕರಿಗೆ ಬೇಸರವನ್ನು ಉಂಟು ಮಾಡಲಿದೆ.